ವರ್ಷದಲ್ಲಿ 364 ದಿನ ನಾನು ಬದುಕೋದು ಇದೊಂದೇ ದಿನಕ್ಕೆ. ನೀನು ನನ್ನಿಂದ ದೂರ ಆದಮೇಲೆ ಈ ದಿನ ಪ್ರತಿ ವರ್ಷ ನೀನು ಬರ್ದಿರೋ ಲೆಟ್ರು ಸಿಗೋ ಹಾಗೆ ಮಾಡಿದ್ಯಾ. ಆ ಲೆಟ್ರನ್ನ ಓದೋದು, ಅದರಲ್ಲಿ ಇದ್ದಾಗ ನಡ್ಕೊಳ್ಳೋದು, ನಿನ್ನ ಆಸೆ ಪೂರೈಸೋದು, ಇಷ್ಟೇ ಇಷ್ಟೇ ನನ್ನ ಸಂತೋಷ ಆಗ್ಬಿಟ್ಟಿದೆ. ನನ್ನ ಹಣೆಯಲ್ಲಿ ಅಂಡ್ ಐ ಆಮ್ ಶೂರ್ ನಿನ್ನ ಹೆಸರಿಲ್ಲ, ನಿನಗೆ ಗೊತ್ತಾಗ್ತಾ ಇರುತ್ತೆ. ಏ ನಿನ್ನ ಪಡೆಯುವ ಪುಣ್ಯ ನನಗಿಲ್ಲ. ನೀವಿ ಮತ್ತೆ ಲೆಟರ್ ಜೊತೆ ಮೀಟ್ ಆಗ್ತೀನಿ. ನಾನಾಥ ಕವನ ಈ ನಮ್ಮ ನಡುವೆ ಈಗೊಂದು ಮೌನ ಸರಿ ಹೋಗಿದೆ ಅಜ್ಜೆ, ಸರಿ ಸರಿ ಹೋಗಿದೆ ಅಜ್ಜೆ. ನನ್ನನ್ನು ಹುಡುಕೊಂಡು ಯಾರ ಮನೆಗೆ ಬಂದ್ರೆ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ ಕೊಡಿ. ಸರಿ ಅಜ್ಜೆ. ನನಗೇನೋ ಇವತ್ತು ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಸಿಡಕ್ ಮುಂದೆ ಸಿದ್ದಪ್ಪ, ಹಗ್ಲಿಲ್ಲ ರಾತ್ರಿ ಇಲ್ಲ, ಅವ್ರ ಮುಗ್ದಲ್ಲಿ ನಗು ಇಲ್ಲ, ಒಟ್ಟೆ ನಮ್ ಯಾರಿಗೂ ನೆಮ್ಮದಿ ಇಲ್ಲ. ಬೆಕ್ಕಿ ಚಲ್ಲಾಟ ಅಂದ್ರೆ ಇಲ್ಲಿಗೆ ಪ್ರಾಣ ಸಂಕಟ ಅಂತ. ಹಿಟ್ಲರು ಹಿಟ್ಲರು ನಮ್ ಬಗ್ಗೆ ಇರ್ಲಿ, ಸ್ವಂತ ಮಕ್ಳ ಬಗ್ಗೆನೂ ಕಾಳಜಿ ಇಲ್ಲ ಈ ಮನುಷ್ಯನ್ಗೆ. ಪಾಪ ನಮ್ಮ ಯಜಮಾನ್ರು ಫಸ್ಟ್ ನೈಟ್ ಬಿಟ್ರೆ ನೆನ್ನೆನೆ ಇಡೀ ರಾತ್ರಿ ಫುಲ್ ಜಾಗರಣೆ ಮಾಡಿದ್ದು. ಕಣ್ಣೆಲ್ಲ ಎಷ್ಟಪ್ಪ ಊದ್ಕೊಂಡಿದ್ವು ಗೊತ್ತಾ? ಆದ್ರೂ ಬೆಳಗ್ಗೆ ಬೇಗ ಎದ್ದು ಕೆಲ್ಸಕ್ಕೆ ಹೋದ್ರು. ಈ ಮನೆಗ್ ಬೆಲ್ಲಲ್ಲ, ಕಂಬಿ ಕಂಬಿ ಹಾಕ್ಸ್ಬೇಕು. ಜೈಲ್ ತರ ನಾವೆಲ್ಲರೂ ಕೈದಿಗಳು, ಅವ್ರ ಜೈಲರು. ಜೈಲರ್ ಅಲ್ಲ, ಹಿಟ್ಲರು ಹಿಟ್ಲರು. ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ ಅಂತ ನಾಲ್ಗೆನ ಹರಿಬಿಡಬಾರ್ದು. ಏಜೆ ಏನೇ ಮಾಡಿದ್ರು ಅದಕ್ಕೊಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಮಗಿಲ್ವೋ ಅಥವಾ ಶಕ್ತಿ ನಮಗಿಲ್ವೋ ಅದು ಗೊತ್ತಿಲ್ಲ. ತಪ್ಪು ನಮ್ದೆ, ಅದನ್ನ ಮೊದಲು ಒಪ್ಕೊಳ್ಳೋಣ. ಈ ದಿನ ಎಷ್ಟು ಇಂಪಾರ್ಟೆಂಟ್ ಅಂತ ಮರ್ತಿರೋದು ನಾವು. ಏಜೆ ಬರ್ಡೇ ಮಾರನೇ ದಿನಾನು ತುಂಬಾ ಇಂಪಾರ್ಟೆಂಟ್ ಗೊತ್ತಿದೆ ತಾನೇ ನಿಮಗೆ. ಇವತ್ತು ಆ ಸ್ಪೆಷಲ್ ವ್ಯಕ್ತಿ ಬಂದಾಗ ಏನು ತೊಂದರೆ ಆಗಬಾರದು ಅಂತ ಏಜೆ ಇಷ್ಟೊಂದು ಎಚ್ಚರ ವಹಿಸ್ತಾ ಇದ್ದಾರೆ. ಸ್ಪೆಷಲ್ ವ್ಯಕ್ತಿನ? ಹೌದು. ಓ ಮೈ ಗಾಡ್, ಮರ್ತೇ ಬಿಟ್ಟಿದ್ದೆ ನಾನು. ಅಯ್ಯೋ, ಏನ್ ಸ್ಪೆಷಲೋ ಏನ್ ಕತೆನೋ. ಇದೆಲ್ಲ ಕಳೆದು ನಮ್ ಲೈಫ್ ಯಾವಾಗ ಸ್ಪೆಷಲ್ ಆಗುತ್ತೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಒಳ್ಳೆ ದಿನ ಬರುತ್ತೆ ಅಂತ ಕಾಯ್ತಾ ಕಾಯ್ತಾನೆ ನಮ್ಗೆಲ್ಲರಿಗೂ ವಯಸ್ಸಾಗಿ ಹೋಗುತ್ತೆ ಅಷ್ಟೇ. ನಿಂಗೊಂದೆಡೆ ಬಿಳಿ ಕೂದ್ಲು ಬರೋ ಅಷ್ಟರಲ್ಲಿ ಏಜೆಗೆ ಒಂದು ಹುಡುಗಿನ ನಾವೇ ಹುಡುಕಿ ಮದುವೆ ಮಾಡೋಣ. ಆಗ ಖಂಡಿತ ಒಳ್ಳೆ ದಿನ ಬರುತ್ತೆ. ನೀವು ಮಾಡ್ತಿರೋದು ಸರಿ ಅನ್ಸ್ತದ ನಿಮ್ಗೇನೆ? ನಾವು ಕೊಡ್ಬೇಕಾಗಿರೋದ್ ಕೇಕ್ನ ನಿಮಗ್ ತಂದು ಕೊಟ್ಬು ತಾನೆ. ಕಾಸ್ ಕೊಡೋದ್ ನಿಮ್ ಧರ್ಮ ಅಲ್ಲ ಸಾ. ಸುಮ್ನೆ ನಮ್ ಕಾಸ್ನ ನಮಗ್ ಕೊಟ್ಬಿಡಿ. ಹಾ, ಈಗ ಪಾರು. ಯಜಮಾನ್ರೆ, ನೀವ್ ಹೇಳಿದ ಸಮಯಕ್ ಸರಿಯಾಗಿ ಕೇಕ್ನ ತಲುಪಿಸಿದೀನಿ, ಆದ್ರೂ ಹೇಗೆ ದುಡ್ಡು ಕೊಡ್ದೆ ಕಾಯಿಸೋದು ಸರಿ ಅಲ್ಲ ಅಲ್ವಾ ಯಜಮಾನ್ರೆ? ನನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನೋಡೋಣ. ಹಾ, ಈಗ ರೌಡಿ ಬೇಬಿ ಅಮೂಲ್ಯ ತರ ಮಾಡು ಬೇಗ. ಏ ಸಿಡಕ್ ಮೂತಿ ಸಿದ್ದಪ್ಪ, ಬುದ್ಧಿ ಇಲ್ದಿರೋ ಪೆದ್ದಪ್ಪ, ನಮಗ್ ಬರ್ಬೇಕಾಗಿರೋ ದುಡ್ಡು ಬಂದ್ರೆ ಸರಿ, ಇಲ್ದೆ ಹೋದ್ರೆ ಈ ಅಮೂಲ್ ಬೇಬಿ ಬೇರೆ ಅವತಾರನೇ ನೋಡ್ಬೇಕಾಗತ್ತೆ. ಹುಷಾರ್. ಹಾ, ಸತ್ಯ ಸತ್ಯ. ಲೇ ಮಚ, ಆಟ ಆಡಕ್ಕೆ ನನ್ ಚೈಲ್ಡ್ ಅಲ್ಲ. ನಿನ್ ದೌಲತ್ ಏನಿದ್ರು ನಿನ್ ದರ್ಬಾರಲ್ಲಿ ಇಡ್ಕೊ. ನಮ್ ಕೇಕ್ ದುಡ್ಡು ನಮಗ್ ಬರ್ಬೇಕು. ಕೊಟ್ಟು ತಿರುಗ್ ನೋಡ್ದಂಗೆ ಪಸರಿಲ್ದೆ ಎರೆಯಿಂದ ಕಳ್ಚ್ಕೊತಾ ಇರ್ಬೇಕು.
ರಾಗಿಣಿ. ಬರೀ ಮೂತಿ ತೆಗಿತಿದ್ಯಾ? ನಾಗಿಣಿ ತರ ಆಕ್ಟಿಂಗ್ ಮಾಡು. ಏ ದಡ್ಡಿ, ನಾನು ಮಾಡಿದ ಆಕ್ಟಿಂಗ್ ಕಣೆ. ಶಿವಾನಿ ನಾಗಿಣಿಯಲ್ಲಿ ಡೈಲಾಗ್ಕ್ಕಿಂತ ಎಕ್ಸ್‌ಪ್ರೆಷನ್ ಅಲ್ಲೇ ಕೊಂದಾಕ್ಬಿಡ್ತಾಳೆ. ಸೂಪರ್ ಅಕ್ಕ. ಎಲ್ಲ ಮಾಡ್ದೆ, ಜೊತೆ ಜೊತೆಯಲ್ಲಿ ಬಿಟ್ಬಿಟ್ಟೆ. ಇಲ್ಲಪ್ಪ, ಅದ್ ಮಾತ್ರ ಮಾಡಲ್ಲ. ಯಾಕೆ? ಅದರಲ್ಲಿ ಅಂಕಲ್ ಇದ್ದಾರೆ. ನಿನ್ನೆಯಿಂದ ಅಂಕಲ್ಗಳು ಅಂದ್ರೆ ನಂಗೆ ಅಲರ್ಜಿ. ಯಾಕೋ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಅಕ್ಕ ಅಕ್ಕ ನಿಂತ್ಕೋ. ಹೋಗ್ಲಿ, ಡೈಲಾಗ್ ಪ್ರಾಕ್ಟೀಸ್ ಆ ರೇಂಜಿಗೆ ಮಾಡ್ತಿದ್ದೆ. ಎಲ್ಲಾದ್ರೂ ಆಡಿಷನ್ ಇದೆಯಾ? ಏ ಆಡಿಷನ್ ಇಲ್ಲ, ಮಣ್ಣು ಇಲ್ಲ. ಆ ಏಜೆ ಅಂಕಲ್ ಹತ್ರ ಕೇಕ್ ದುಡ್ಡು ವಸೂಲಿ ಮಾಡಕ್ ರೆಡಿ ಆಗ್ತಿದ್ದೆ. ಏನೇ ನಿಂದು? ಅಮ್ಮ ಹೇಳಿದಾರ ತಾನೆ, ಸುಮ್ ಸುಮ್ನೆ ಕಾಲ್ ಕಿರ್ಕೊಂಡು ಕಿರಿಕ್ ಮಾಡ್ಕೋಬೇಡ ಅಂತ. ಏ ಕಿರಿಕು ಇಲ್ಲ, ಎಂಥದ್ದು ಇಲ್ಲ ಕಣೆ. ನಮ್ ದುಡ್ಡು ನಾವು ಕೇಳಿದ್ರಲ್ಲಿ ತಪ್ಪೇನಿದೆ? ಅದ್ರಲ್ಲೂ ನೀನ್ ಹೇಳಿದ್ಯಲ್ಲ, ನನ್ ಕೈಲಿ ಎಲ್ಲ ಆಗುತ್ತೆ, ನನ್ ಧೈರ್ಯವಾಗಿರ್ಬೇಕು ಅದು ಇದು ಅಂತ. ನಿಂಗೆ ಗೊತ್ತು, ನನ್ ತಲೆಗೆ ಒಂದ್ಸತಿ ಏನಾದ್ರೂ ವಿಚಾರ ಹೋದ್ರೆ ತಲೆಗಳು ಉರುಳಿದ್ರು ಬಿಡೋದಿಲ್ಲ. ಹೌದೌದು. ಜೀವನ್, ಇದೇ ರೆಸ್ಟೋರೆಂಟ್ ಅಲ್ಲಿ ಪನ್ನೀರ್ ಬೇಕು ಅಂತ ಹಠ ಮಾಡಿ ಕರ್ಕೊಂಡ್ ಬಂದಿದ್ಯಾ? ಇವಾಗ ಯಾಕೆ ಬೇಡ ಅಂತಿದ್ಯಾ? ಲಾಸ್ಟ್ ಟೈಮ್ ತಿಂದಾಗ ಟೇಸ್ಟ್ ಇತ್ತು, ಇವಾಗ ಯಾಕೆ ಟೇಸ್ಟ್ ಇರ್ತಲ್ಲ. ಯಾರು ಮಾಡಿದ್ದು? ರಮಾನಂದ್ ಮಾಡಿದ್ದು ಸರ್. ಅಲ್ಲಿಗೆ ನಮ್ಮ ಚೆಫ್ ಭಟ್ರ ರಮಾನಂದರ ಕತೆ ಮುಗೀತು ಅಷ್ಟೇ. ಗೆಟ್ ಮೈ ಎಪ್ರಾನ್ ಸರ್. ಎಪ್ರಾನ್. This is for you. Super papa. Nani detagane last time tindiddu. Cool. Thank you so much sir. In mail ivunige yavaga yavaga paneer tinbeku anusutto ide restaurant karko bartini. Okay na? Illa bagala. Yak barala? ನಾನ್ ಬಂದಾಗಲ್ಲ ನೀವೇ ಪನ್ನಿಂಗ್ ಮಾಡ್ಕೊಡ್ತೀನಿ ಅಂದ್ರೆ ಮಾತ್ರ ನಾನ್ ಬರ್ತೀನಿ. ನಿನ್ ಮುಖದಲ್ಲಿ ನಗು ಬರುತ್ತೆ ಅನ್ನೋದಾದ್ರೆ ಯಾವಾಗ್ಲೂ ನಾನೇ ಮಾಡ್ಕೊಡ್ತೀನಿ. ಡೀಲ್. ಎಂಜಾಯ್ ಯುವರ್ ಫುಡ್ ಸರ್, ಪ್ಲೀಸ್ ಎಂಜಾಯ್. ಎಕ್ಸ್ಕ್ಯೂಸ್ ಮಿ. ಎಸ್ ಸರ್. ಈಗ ಹೋದ್ರಲ್ಲ ಯಾರವರು? ನಿಮ್ಗೆ ಏಜೆ ಅವ್ರ ಬಗ್ಗೆ ಗೊತ್ತಾ? ಅಫ್ಕೋರ್ಸ್, ಅವ್ರ ಬಗ್ಗೆ ಯಾರು ಗೊತ್ತಿಲ್ಲ. ಐ ನೋ. ಇವರೇ ಸರ್ ಏಜೆ ಅವರು. ಹೇಳು. ನಾನೇನ ಕೊಡೋದ್ ಮರ್ತು ಬಿಟ್ಟೆ. ಏನು? ಸಾರಿ, ನಾ ಹೊರಡ್ತೀನಿ. ಯಾಕೆ? ಏಜೆ ಇವ್ರ ಹೋಟ್ಲಲ್ಲಿ ಒಂದು ಸಣ್ಣ ತಪ್ಪಾದರೂ ಅಲ್ಲಿ ಕ್ಷಮೆಗೆ ಅವಕಾಶ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀವು ಹೇಳೋಕ್ಕೂ ಮುಂಚೆ ನಾನೇ ಹೊರಡ್ತೀನಿ. ಗುಡ್. ನೀವೇ ಹೋಗ್ತೀನಿ ಅಂತ ಹೇಳಿದ್ದು ಒಳ್ಳೇದಾಯ್ತು, ಇಲ್ಲ ಅಂದರೆ ನಾನೇ ನಿಮ್ಗೆ ಹೋಗಿ ಅಂತ ಹೇಳ್ತಿದ್ದೆ. ಆದರೆ ಕೆಲಸ ಬಿಟ್ಟು ಹೋಗಿ ಅಂತಲ್ಲ, ಮನೆಗೆ ಹೋಗಿ ಆರೋಗ್ಯ ಸರಿ ಮಾಡಿಕೊಂಡು ವಾಪಸ್ ಬನ್ನಿ ಅಂತ. ನಿಮ್ಮ ಕಣ್ಣಲ್ಲಿರೋ ಭಯ, ಪ್ರೀತಿ ಮಾತ್ರ ನನ್ನ ಗಮನಕ್ಕೆ ಬರಲ್ಲ, ಅದರಲ್ಲಿರೋ ನೋವು ನನ್ನ ಗಮನಕ್ಕೆ ಬರುತ್ತೆ.
ನಿಮ್ಮ ಶ್ರದ್ಧೆ ಶಮಾನ ನಾನು ಇವತ್ತಿಂದ ನೋಡ್ತಾ ಇಲ್ಲ. ನಿಮ್ಮಿಂದ ತಪ್ಪಾಗಿದೆ ಅಂದರೆ ಅದು ಅಸಡ್ಡೆಯಿಂದಲ್ಲ, ಅಸಹಾಯಕತೆಯಿಂದ ಆಗಿರುತ್ತೆ. ಮನಸ್ಸು ಆರೋಗ್ಯ ಸರಿ ಇಲ್ಲ ಅಂದಮೇಲೆ ಮಾಡೋ ಅಡುಗೆನೂ ಸರಿ ಇರಲ್ಲ. ಈ ಹೋಟೆಲ್ಗಿರೋ ಹೆಸರು ಎಷ್ಟು ಮುಖ್ಯನೋ ಇಲ್ಲಿ ಕೆಲಸ ಮಾಡೋರ ಬಗ್ಗೆ ಕಾಳಜಿನೂ ಅಷ್ಟೇ ಮುಖ್ಯ. ಆರೋಗ್ಯ ಸರಿ ಹೋದ್ಮೇಲೆ ವಾಪಸ್ ಬನ್ನಿ. ವಿಶ್ವ ಗೊತ್ತಾಯ್ತು ಸರ್, ಇವ್ರನ್ನ ಹಾಸ್ಪಿಟಲ್ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಬಿಟ್ಟು ಬರೋ ವ್ಯವಸ್ಥೆನ ನಾನು ಮಾಡ್ತೀನಿ. ಹೋಗ್ಬಿಟ್ಟು ಬನ್ನಿ. ನಿಮಗೇನೇ ಬೇಕಾದರೂ ನೇರವಾಗಿ ನನಗೆ ಕಾಲ್ ಮಾಡಿ. ನಿನಗೆ ಹೇಗೆ ಬೇಕೋ ನನ್ನ ಜೀವನ ಹಾಗೆ ನಡೀತಿತ್ತು. ನೀನು ಹೋದ್ಮೇಲೆ ನೀನು ನನಗೆ ತಲುಪಿಸೋ ಲೆಟ್ಟಲ್ಲಿ ಏನು ಬರ್ತಿರ್ತೀಯೋ ಹಾಗೆ ನನ್ನ ಜೀವನ ಹೋಗ್ತಿದೆ. ಯಾಕೆ ಅಂದರೆ ನನ್ನ ಜೀವನನೇ ನಿನ್ನ ಆಸೆಗಳು ಅಂತ. ಇವತ್ತಿನ ನಿನ್ನ ಆಸೆಗೆ ನಾನು ಕಾಯ್ತಾ ಇದ್ದೀನಿ. ಅರ್ಧ ಗಂಟೆಯಲ್ಲಿ ರೆಡಿ ಇರಬೇಕು. ಓಕೆ, ವೆರಿ ಗುಡ್. ಕೇಕ್ ಹುಡುಗಿ ಇವಳು ಅಕ್ಕ ಪಿಲ್ಲಿಗೆ ಬಂದ್ಲು. ಒಂದು ನಿಮಿಷ ಇವಾಗ ಬಂದೆ. ಅಯ್ಯೋ ಮೇಡಮ್ ಸ್ಟಾಪ್. ನೀವಾ? ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಓ ಸರ್ ಹತ್ರ ಸಾರಿ ಕೇಳಕ್ ಬಂದಿದ್ದೀರಾ? ಸಾರಿ ಇಲ್ಲ, ನಿಮ್ಮ ಹೋಟೆಲ್ ಪೂರಿನೂ ಇಲ್ಲ. ನಾನು ಇಲ್ಲಿ ಬಂದಿರೋದು ಕಾಂಪ್ರಮೈಸ್ ಆಗಕ್ಕಲ್ಲ, ದುಡ್ಡು ವಸೂಲಿ ಮಾಡಕ್ಕೆ. ವಸೂಲಿ ಮಾಡಕ್ಕೆ ಏನ್ ಮಾತಾಡ್ತಿದ್ದೀರ ಮೇಡಮ್? ನಿಮ್ ಬಾಸ್ಗೆ ಬಿಲ್ ಕೊಟ್ಟು ಕಳ್ಸಿದೀನಿ, ಸೆಟಲ್ಮೆಂಟ್ ಗೋಸ್ಕರ ಕಾಯ್ತಿದ್ದೀನಿ. ಬಾಸ್ಗೆ ಬಿಲ್ ಕೊಟ್ರ? ಯಾಕೆ ಈ ತರ ಮಾಡಕ್ಕೋದ್ರಿ ಮೇಡಮ್? ನನ್ನ ಹತ್ರ ಕೇಳ್ತಿದ್ರೆ ನಾನು ಸೆಟಲ್ ಮಾಡ್ತಿದ್ದೆ ತಾನೇ. ನಿಮ್ಗೆ ಯಾಕ್ರಿ ಕೇಳ್ಬೇಕು? ಕೇಕ್ ಆರ್ಡರ್ ಆಗಿದ್ದು ನಿಮ್ ಬಾಸ್ ಹೆಸರಲ್ಲಿ, ಅದಕ್ಕೆ ಅವ್ರಿಗೆ ಬಿಲ್ ಕೊಟ್ಟು ಕಳ್ಸಿದೀನಿ. ದುಡ್ಡು 6,000 ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ರಿಸೆಪ್ಷನ್ ಅಲ್ಲಿ ಕಾಯ್ತಾ ಇದ್ದೀನಿ. ಬೇಗ ಬಂದು ಕೊಟ್ಟು ಹೋಗಿ ಅಂಕಲ್. ಕೇಕ್ ದುಡ್ಡು 6,000. ಎಷ್ಟೊತ್ತಂತ ಕಾಯೋದು? ನನ್ಗಿನ್ ಕಾಯಕ್ಕಾಗಲ್ಲ. ಅಂಕಲ್, ಬೀಳ್ತಿರೋರ್ನ ಈಗ ಇಟ್ಕೊಳ್ಳೋದು? ನೀನ್ ಯಾಕೆ ಇಲ್ಲಿಗೆ ಬಂದೆ? ಏನು ಏನಿದೆಲ್ಲ? ಇದು ಬಿಲ್ಲು, ನಿನ್ನೆ ಆರ್ಡರ್ ಮಾಡಿದ ಕೇಕ್ದು. ಮುಖಕ್ಕೆ ಬಡ್ದಿದ ಕೇಕ್ಗೆ ದುಡ್ಡು ಕೊಡ್ಬೇಕಾ? ಕೇಕ್ ಕಟ್ ಮಾಡಿ ತಿನ್ನೋದೆಲ್ಲ ಓಲ್ಡ್ ಫ್ಯಾಷನ್, ಕೇಕ್ ಮುಖಕ್ಕೆ ಬಳಿದೆ ಈಗಿನ ಟ್ರೆಂಡ್. ಓ, ನೀವ್ ಹಳೆ ಕಾಲದವ್ರಲ್ವಾ? ಇದೆಲ್ಲ ನಿಮ್ಗೆಲ್ಲ ಗೊತ್ತಿರಲ್ಲ ಅಂತ ಅನ್ಸುತ್ತೆ ಅಲ್ವಾ ಬ್ರೋ? ಹೌದು ಸರ್, ಮೊನ್ನೆ ನಾನು ಬರ್ತಿರಿಗೆ ನನ್ನ ಫ್ರೆಂಡ್ಸ್ ಅಲ್ಲಿ ಮುಖಕ್ಕೆ ಕೇಕ್ ಬಳ್ದಿದ್ದು, ಯಾರು ಕೇಕ್ ತಿನ್ನಲಿಲ್ಲ, ನಾನು ಒಬ್ನಿ ಈಗ ತಿಂದಿದ್ದು. ಇಲ್ಲಿ ನೋಡ್ರಿ, ನೀವು ಬಿಲ್ ಕೊಡ್ಲಿಲ್ಲ ಅಂದ್ರೆ ನಾನು ಸುಮ್ಮನಿರಲ್ಲ. ನಿಮ್ಮ ಹೋಟ್ಲಲ್ಲಿ ಯಾರಾದರೂ ಬಂದು ತಿಂದು ಬಿಲ್ ಕೊಡದೆ ಹೋದ್ರೆ ನೀವು ಸುಮ್ಮನಿದ್ ಬಿಡ್ತೀರಾ? ನೀವು ಕೇಕ್ ತಿಂದೇ ಇರ್ಬೋದು, ಆದ್ರೆ ನಾನು ಕೇಕ್ ಕೊಟ್ಟಿದ್ದು ನಿಜ ತಾನೆ? ಒಂದು ಕೇಕ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತೇನ್ರಿ ನಿಮಗೆ? ಸ್ಟಾರ್ ಹೋಟೆಲ್ ಓನರ್ ಹತ್ರನೇ ಬಂದು ಆಫ್ಟರ್ ಆಲ್ ಒಂದು ಕೇಕ್ ಬಗ್ಗೆ ಕೇಳ್ತಿದ್ದಾಳೆ. ನಾನು ಹೇಳಿದ್ದೆಲ್ಲ ಬರ್ಕೊಳ್ರಿ. ಕೇಕ್ ಇಂಗ್ರೀಡಿಯೆಂಟ್ಸು 1,200 ರುಪೀಸ್. ಎಷ್ಟಾಯ್ತ್ರಿ? 5,700 ರೂಪಾಯಿಗಳು ಮಾತ್ರ. ಹೌದಾ? ಹಾಗಿದ್ರೆ 300 ರುಪೀಸ್ ಎಲ್ಲಿ ಮಿಸ್ ಆಗೋಯ್ತು? ಏ, ಡೆಲಿವರಿ ಚಾರ್ಜ್. ಕರೆಕ್ಟ್ ಬ್ರೋ. ಥ್ಯಾಂಕ್ ಯು.
ಡೆಲಿವರಿ ಚಾರ್ಜ್ 300 ರುಪೀಸ್, ಒಟ್ಟು 6,000 ರುಪೀಸ್. ಕಿರಿಕ್ ಮಾಡ್ದೆ, ನಮ್ಮ ದುಡ್ಡು ನಮಗೆ ಕೊಟ್ಬಿಡಿ. ಡಿಸ್ಕಸ್ಟಿಂಗ್. ಏನು ಡಿಸ್ಕಸ್ಟಿಂಗು? ಕೇಕ್ ಮಾಡಿದೇನು ಸುಮ್ಮನೆ ಅನ್ಕೊಂಡ್ರ? ಎಷ್ಟು ಕಷ್ಟ ಗೊತ್ತಾ? ಮಾರ್ಕೆಟ್ ಕುಗ್ಬೇಕು, ಕಡಲೆ ಹಿಟ್ಟು ತರಬೇಕು, ಸಕ್ಕರೆ ತರಬೇಕು. ವಾಟ್? ಕೇಕ್ನ ಕಡಲೆ ಹಿಟ್ಟಿಂದ ಮಾಡಿರೋದ? ಕಡಲೆ ಹಿಟ್ಟಲ್ಲಿ ಮಾಡಿಲ್ವಾ? ಮತ್ತೆ ಅಕ್ಕಿ ಹಿಟ್ಟಲ್ಲಿ ಮಾಡಿದಾರ? ಇಲ್ಲ ಇಲ್ಲ, ಗೋಧಿ ಹಿಟ್ಟು. ಈ ಯಾವುದೋ ಒಂದು ಹಿಟ್ಟು. ನಾನು ಕೇಕ್ ಕೊಟ್ಟಿರೋದು ನಿಜ ತಾನೆ, ಸುಮ್ಮನೆ ನಮ್ಮ ದುಡ್ಡು ನಮಗೆ ಕೊಟ್ಬಿಡಿ. ಈ ಹೋಟೆಲ್ ಅವರು ಉಲ್ಟಾ ನಿಂತು ಮಾಡಿದ್ರು ನಮ್ಮಂತ ಒಳ್ಳೆ ಕೇಕ್ ಮಾಡೋಕ್ಕಾಗಲ್ಲ. ಕೇಕ್ ಮಾಡೋದು ಹೇಗೆ ಅನ್ನೋದನ್ನ ನಿನ್ನಿಂದ ಕಲಿಬೇಕಾ? ಫಸ್ಟ್ ಆಫ್ ಆಲ್, ನೀವು ಈ ರೀತಿ ಮನೆಯಲ್ಲಿ ಕೇಕ್ ರೆಡಿ ಮಾಡಿ ಡೆಲಿವರಿ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಕಾರ್ಪೊರೇಷನಿಂದ ನಿಮಗೆ ಲೈಸೆನ್ಸ್ ಕೊಟ್ಟಿದ್ದಾರಾ? ಫುಡ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ನಿಮಗೆ ಲೈಸೆನ್ಸ್ ಸಿಕ್ಕಿದೆಯಾ? ಕ್ವಾಲಿಟಿ ಕಂಟ್ರೋಲಿಂದ ಅಪ್ರೂವ್ ಆಗಿದೆಯಾ? ಅಪ್ರೂವಲ್ ಇಲ್ಲದೆ ಈ ಥರ ಕೆಟ್ಟ ಕ್ವಾಲಿಟಿ ಫುಡ್ನ ನೀವು ಮಾಡ್ತಾ ಇದ್ದೀರ ಅಂತ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಕತ್ತೆ ಏನಾಗುತ್ತೆ ಅಂತ ಗೊತ್ತಿದ್ಯಾ? ನಂಗೆ ಗೊತ್ತು, ನೀವು ದುಡ್ಡು ಕೊಡೋಕ್ಕಾಗದೆ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂತ. ಲುಕ್, ಇದರಲ್ಲಿ 6,000 ರೂಪಾಯಿ ಇದೆ, 500 ರೂಪಾಯಿ ಎಕ್ಸ್ಟ್ರಾ ಇದೆ. ಇದನ್ನು ಟಿಪ್ಸ್ ಅಂತ ಇಟ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಯಾವತ್ತು ನನ್ನ ಕಣ್ಣು ಮುಂದೆ ಬರಬೇಡ. ಔಟ್. ಅಂಕಲ್, ದುಡ್ಡನ್ನ ಕೈ ಕೊಡೋದು ಸಂಸ್ಕಾರ. ಕೇಕ್ನ ನೀನು ಕೈ ಕೊಡಲಿಲ್ಲ. ಆಯಿತು ಬಿಡಿ, ಈಗ ಯಾಕೆ ಮಾತಲ್ಲ? ದುಡ್ಡಿನ ಬೆಲೆ ನನಗೇನಂತ ಗೊತ್ತು. ಹೇಗೆ ಕೊಟ್ಟರು ನಾನು ತೊಗೊತೀನಿ. ಅದ್ರ ಜೊತೆ ಟಿಪ್ಸ್ ಬೇರೆ ಕೊಟ್ಟಿದ್ದೀರಾ ಅಂದಮೇಲೆ ನಿಮಗೆ ಕೇಕಿನ ರುಚಿ ಇಷ್ಟ ಆಗಿದೆ ಅಂತ ಅರ್ಥ ಆಯಿತು. ಬಾಸ್ ಅಷ್ಟರಲ್ಲಿ ಟೇಸ್ಟ್ ನೋಡಿಬಿಟ್ರ? ನೀ ಹೇಳಿದಷ್ಟು ದುಡ್ಡು ಕೊಟ್ಟಿದ್ದೀನಿ, ಅದನ್ನು ತೊಗೊಂಡು ಜಸ್ಟ್ ಗೆಟ್ ಲಾಸ್ ಫ್ರಮ್ ಹಿಯರ್. ಯಾವತ್ತು ನಿನ್ನ ಮುಖ ನನಗೆ ನೋಡಿಸ್ಬಾರ್ದು. ಔಟ್. ಹೆಂಗೆ ನಾವು ನೋಡಿದ್ರಾ ನಿಮ್ಮ ಬಾಸ್ ಹತ್ರ ಹೇಗೆ ದುಡ್ಡು ವಸೂಲಿ ಮಾಡಿದ್ವಿ ಅಂತ. ಆದರೂ ನಿಮ್ಮ ಬಾಸು 6,000 ರೂಪಾಯಿ ಕೊಡೋಕ್ಕೆ 60,000 ಮಾತಾಡ್ತಾನೆ. ಈ ಅಂಕಲ್ಗಳೇ ಎಷ್ಟು ಸುಮ್ಮನೆ ಕೊರಿತಾರೆ, ಹಾಗಂತ ನಾವು ಹೆದರು ಬಿಡ್ತೀವಾ? 3 ವಿಷಯ ನೀಟಾಗಿ ನೆನ್ಪಿಟ್ಕೊಳ್ಳಿ. ಮೊದಲನೇದು, ಈ ಲೀಲಾ ತಪ್ಪು ಮಾಡಿಲ್ಲ ಅಂದರೆ ಯಾರಿಗೂ ಹೆದರಲ್ಲ. ಎರಡನೇದು, ಈ ಲೀಲಾಗೆ ಕಮ್ಲಿ ಪಾರು ಥರ ಸೈಲೆಂಟ್ ಆಗಿರೋಕ್ಕೂ ಬರುತ್ತೆ, ಸತ್ಯ ಶಿವನಿ ಥರ ವೈಲೆಂಟ್ ಆಗೋಕ್ಕೂ ಬರುತ್ತೆ. ಯಾರು ಮೇಡಮ್ ಇವರೆಲ್ಲ? ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಮ್ಮನೋ ನಿಮ್ಮ ಹೆಂಡತಿಗೋ ಕೇಳಿ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ಮೂರನೇದು, ಸಿಡಿ ಸಿಡಿ ಅಂತಿರೋ ನಿಮ್ಮ ಸಿಡಕ್ ಮೂತಿ ಅಂಕಲ್ನೇ ಕೇಳ್ಕೊ, ಹೇಳ್ತಾರೆ. Who's that? May I come in, AJ? Hey, Falguni. Come. Sorry for that. How are you? I'm doing good. Neen hegidiya, AJ? I know. ಅಂತರ ಹೋದ್ಮೇಲೆ ಈ ಪ್ರಶ್ನೆನ ಕೇಳಬಾರ್ದಾಗಿತ್ತು ನಾನು. ದಟ್ಸ್ ಓಕೆ. ಅದು ಸರಿ, ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಯಾವುದೋ ಒಂದು ಹುಡುಗಿ ಬಂದಿದ್ದವಳು ತುಂಬ ಟೆನ್ಷನ್ ಕೊಟ್ಬಿಟ್ಲು. ಓ, ಆ ಹುಡುಗಿ ನಿನ್ನ ಹತ್ರನೂ ತರಲೆ ಮಾಡ್ಕೊಂಡು ಹೋದ್ಲಾ? ನೀನು ಹೇಗೆ ಗೊತ್ತಾಯ್ತು? ಬರ್ತಾ ದಾರಿಲಿ ಸಿಕ್ಕಿದ್ಲು. ಆ ಹುಡುಗಿ ಬಗ್ಗೆ ಮಾತಾಡೋದೇ ಬೇಡ, ನೆನೆಸ್ಕೊಂಡ್ರೆ ಇನ್ನೂ ಸ್ವಲ್ಪ ಟೆನ್ಷನ್ ಆಗುತ್ತೆ ನನಗೆ. ನಿನ್ನ ಎಲ್ಲ ಬೇಜಾರು ಟೆನ್ಷನ್ಗಳಿಗೆ ನನ್ನ ಹತ್ರ ಒಂದು ಮೆಡಿಸನ್ ಇದೆ. ನೀನ್ ಕಾಯ್ತಾ ಇದ್ದಿದ್ದು ಇದಕ್ಕೆ ತಾನೆ? ಇದು ಅಂತರ ಕೊಟ್ಟಿದ್ದು. ಅಂತರ ಲೆಟ್ರು ಇಷ್ಟು ವರ್ಷ? ಹೌದು. ಇಷ್ಟು ವರ್ಷ ಅಂತರ ಲೆಟರ್ಸ್ನ ನಿನ್ನ ಬರ್ಡೇ ಆದ ಮಾರನೇ ದಿವಸ ತಲುಪಿಸ್ತಾ ಇದ್ದಿದ್ದು ನಾನೇ. ಬಟ್ ಇಷ್ಟು ವರ್ಷ ಯಾಕೆ ಹೇಳಲಿಲ್ಲ ಫಲ್ಗುಣಿ? ಪ್ರಾಮಿಸ್.
ಅಂತರ ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ಲು ಹೇಳಬಾರದು ಅಂತ. ಬಟ್ ಈಗ ದೇರ್ ಇಸ್ ಅ ರೀಸನ್. ಇದು ಅಂತರಾಳ ಲಾಸ್ಟ್ ಲೆಟರ್. ಫಾಲ್ಗುನಿ, ಹೌದು ಎಜೆ, ಈ ಲೆಟರ್ನ ನಾನೇ ನಿನಗೆ ಖುದ್ದಾಗಿ ತಲುಪಿಸ್ಬೇಕು ಅಂತ ಅಂತರ ನಂಗೆ ಮುಂಚೆನೇ ಹೇಳಿದ್ಲು. ಎನಿವೇಸ್, ಐ ವಿಲ್ ನಾಟ್ ಡಿಸ್ಟರ್ಬ್ ಯು. ನೌ ಇಟ್ಸ್ ಅಂತರಾಜ್ ಅಂಡ್ ಯೋರ್ ಸ್ಪೇಸ್. ಟೇಕ್ ಕೇರ್. ಅಂಕಲ್, ಕೇಕ್ ದುಡ್ಡು 6,000. ವಾಟ್ ನಾನ್ಸೆನ್ಸ್ ದಿಸ್ ಇಸ್ ಫಾಲ್ಗುನಿ. ಇದು ಅಂತರ ಲೆಟರ್ ಅಲ್ಲ, ದಿಸ್ ಇಸ್ ಅ ಬ್ಲಡಿ ಕೇಕ್ ಬಿಲ್. ಇಸ್ ದಿಸ್ ಅ ಜೋಕ್? ಓ, ನಾನು ಬರುವಾಗ ಹುಡುಗಿ ಮೇಡಮ್ ಅಂಕಲ್ನ ಮೀಟ್ ಮಾಡಕ್ ಹೋಗ್ತಿದ್ದೀರಾ? ಹುಷಾರು, ಆ ಅಪ್ಪಂಗೆ ಸಿಡ್ಕೋದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಶಿಟ್, ಅಕ್ಕಿ ಕುರಿ ಬಂದಿದ್ದಲ್ಲ, ಎಲ್ಲಿ ಅವಳು? ಸರಿ, ಸರ್ ಯಾಕೆ ತಗ್ಲಕೊಂಡ್ರು ಅಂಕಲ್? ಹೆಂಗೆ ನಾವು ನನ್ನ ಅಮರ್ಸ್ಬಿಟ್ಟು ಹೋಗ್ತೀಯಾ? ಬಿಡಲ್ಲ, ಎಲ್ಲಿ ಹೋಗ್ತೀಯ? ರೂಪಾಯಿಗೋಸ್ಕರ ನನ್ನ ಪ್ರಾಣಕ್ಕೆ ಕುತ್ತಂತಿದ್ರಲ್ಲ, ನಿಮ್ಗೆ ಕರುಣೆ ಕನಿಕರ ಏನೂ ಇಲ್ವಾ? ದುಡ್ಡೇ ಇಂಪಾರ್ಟೆಂಟಾ ನಿಮ್ಗೆ? ಒಂದಿಂಚು ಆ ಕಡೆ ಕಡೆ ಆಗಿರೋ ನನ್ನ ಕತೆ ಗೋವಿಂದ ಆಗ್ತಿತ್ತು. ನನ್ನ ತಂಗಿ ಕಷ್ಟಪಟ್ಟು ದುಡ್ಡಿರೋ ದುಡ್ಡು ನ್ಯಾಯವಾಗಿ ಕೇಳಿದೀನಿ, ಕೊಟ್ಟಿದ್ದೀರಾ? ಕಿರಿಕ್ ಮಾಡಬೇಡಿ, ಸುಮ್ಮನೆ ಸೈಡ್ಗೆ ಹೋಗಿ. ರೀ, ನನ್ನ ಪರ್ಸ್ ಯಾಕೆ ಇಟ್ಕೊಂತಿದ್ರ ಬಿಡ್ರಿ. ನಿಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ವಲ್ಲ? ತಡ್ರಿ, ನಿಮಗೆ ಸರಿಯಾಗಿ ಬುದ್ಧಿ ಕಳಿಸ್ತೀನಿ. ಕಳ್ಳ 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 ನನಗೆ ಬೇಕಾಗಿತ್ತು ನಿನ್ನ ತುಟ್ಟಲ್ಲ, ಈ ಲೆಟರ್. ಏ ಅಂಕಲ್,
ಲೆಟರ್ಗೋಸ್ಕರ ನನ್ನ ಪ್ರಾಣದ ಜೊತೆನೆ ಆಟ ಆಡ್ಬಿಟ್ರಲ್ಲ, ನನ್ಗೇನಾದ್ರೂ ಆದ್ರೆ ನೀವು ಬಂದು ನೋಡ್ಕೊಂತಿದ್ರಾ? ಇದ್ರಲ್ಲಿ ನನ್ನ ಜೀವ ಇದೆ, ನಾ ಕಾಪಾಡ್ಕೊಂಡಿದ್ದೀನಿ.